ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಿನ್ನೆ ಎಲ್ಲರೂ ತುಂಬ ಟೆಸ್ಟನ್ನು ಚೆನ್ನಾಗಿ ಬರೆದಿದ್ದೀರಾ, ಬಹಳಷ್ಟು ಜನ ವಾಟ್ಸಪ್ ಮಾಡಿದ್ದೀರಾ, ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ನಾನು ಅನ್ಕೊಂಡಿರಲಿಲ್ಲ ನೀವು ಇಷ್ಟೊಂದು ಜನ ಟೆಸ್ಟನ್ನು ಬರೀತೀರಾ ಅಂತ. ಸೊ ಅರೌಂಡ್ ನನಗೆ ಸುಮಾರು 110-115 ವಾಟ್ಸಪ್ ಮತ್ತು ಟೆಲಿಗ್ರಾಮಲ್ಲಿ ಆನ್ಸರ್ ಪೇಪರ್ಸ್ ಕಳಿಸ್ಕೊಟ್ಟಿದ್ದೀರಾ, ಅಂದರೆ ಮೋರ್ ದ್ಯಾನ್ 60% ಆಫ್ ದಿ ಸ್ಟೂಡೆಂಟ್ಸ್ ಅಟೆಂಡ್ ಮಾಡಿದ್ದೀರಾ ಪ್ರಾಂಪ್ಟ್ ಆಗಿ ಅಂತ ಆಯಿತು. ಆ್ಯಂಡ್ ನಮ್ಮ ಇಂಟೆನ್ಷನ್ನು ಕೂಡ ಸಕ್ಸಸ್ ಆದಾಗಾಯಿತು. ಥ್ಯಾಂಕ್ ಯು ವೆರಿ ಮಚ್. ಸೊ ಈಗ ನಾವು ಮತ್ತೆ ಚಾಪ್ಟರ್ ಕಂಟಿನ್ಯೂ ಮಾಡೋಣ. ಲಾಸ್ಟ್ ನಿನ್ನೆ ಕಲಿಸಿದ ವಿಡಿಯೋದಲ್ಲಿ ನೀವು ಟರ್ಮಿನಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ವರೆಗೂ ಕೂಡ ಓದ್ಕೊಂಡಿದ್ವಿ. ಈಗ ಓಮ್ಸ್ ಲಾ ಅಪ್ಲೈ ಟು ಓಮ್ ಸರ್ಕ್ಯೂಟ್ ಅಂದ್ರೆ ಒಂದು ಫಾರ್ಮುಲಾ ಬೇಕು ನನಗೆ ಮುಂದೆ ಮಾಡಿರೋ ಡಿರವೇಶನ್ಗೆ. ಅದಕ್ಕೋಸ್ಕರ ಈ ಓಮ್ಸ್ ಲಾನ ಒಂದು ಸರ್ಕ್ಯೂಟ್ಗೆ ಅಪ್ಲೈ ಮಾಡಿದಾಗ ಏನ್ ರಿಲೇಷನ್ ಬರುತ್ತೆ ಕರೆಂಟಿಗೆ. ಲೆಟ್ ಅಸ್ ಕನ್ಸಿಡರ್ ಎ ರೆಸಿಸ್ಟರ್ ಆರ್ ವಿಚ್ ಈಸ್ ಕನೆಕ್ಟೆಡ್ ಅಕ್ರಾಸ್ ಎ ಸೆಲ್ ಆಫ್ EMF E ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಸ್ಮಾಲ್ ಆರ್. ಲೆಟ್ ಐ ಬಿ ದ ಕರೆಂಟ್ ಪಾಸಿಂಗ್ ಥ್ರೂ ದ ರೆಸಿಸ್ಟರ್. ಹಿಯರ್ ದ ಟೋಟಲ್ EMF ಆಫ್ ದಿಸ್ ಸೆಲ್ ಈಸ್ ಗಿವನ್ ಬೈ V plus V dash. This EMF is going to be divided as V and V dash. So E is equal to V plus V dash. Call this as equation number 1. Now, applying Ohm's law, from Ohm's law to the circuit, ಎರಡು ಕೇಸಲ್ಲೂ ಕೂಡ ನೀವು ಅಪ್ಲೈ ಮಾಡ್ಕೊಂಡ್ರೆ ಅಕ್ರಾಸ್ ದ ರೆಸಿಸ್ಟರ್ V is equal to I into R and across this cell V dash is equal to I into small r, internal resistance. Last period ಅಲ್ಲಿ ನಾವು ಡಿಫೈನ್ ಮಾಡಿದ್ವಿ ಇಂಟರ್ನಲ್ ರೆಸಿಸ್ಟೆನ್ಸ್ ಸ್ಮಾಲ್ ಆರ್ ಅನ್ನು. ಪುಟ್ ವಿ ಅಂಡ್ ವಿ ಡ್ಯಾಶ್ ಇನ್ ಇಕ್ವೇಶನ್ 1. ಸೊ ಇಕ್ವೇಶನ್ 1 ಬಿಕಮ್ಸ್ ಇ ಈಸ್ ಈಕ್ವಲ್ ಟು ಐ ಇಂಟು ಆರ್ ಪ್ಲಸ್ ಐ ಇಂಟು ಸ್ಮಾಲ್ ಆರ್ ಟೇಕಿಂಗ್ ಐ ಕಾಮನ್ ಆರ್ ಪ್ಲಸ್ ಆರ್. ದೇರ್ ಫೋರ್ ಕರೆಂಟ್ ಐ ಈಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ R plus R. This is the expression for current when Ohm's law applied to whole circuit, which is very, 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 very important. Okay? ಲೆಕ್ಕ ಮಾಡುವಾಗ ಈ ಫಾರ್ಮುಲಾ ತುಂಬಾ ಕಡೆ ಯೂಸ್ ಮಾಡ್ತೀವಿ. ಇದು ಆಕ್ಚುಲಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಗಿರುತ್ತೆ, ಇದು ಕೂಡ ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್, ಇದು ಕೂಡ ಎಫೆಕ್ಟಿವ್ EMF ಆಗಿರುತ್ತೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದೇ ರೆಸಿಸ್ಟರ್ ಇರೋದ್ರಿಂದ ಆರ್ ಪ್ಲಸ್ ಆರ್ ಬರ್ದಿದ್ದೆ, ಒಂದ್ರ ಬದಲಿ ಎರಡು ಇತ್ತ ಸೀರೀಸ್ ಅಲ್ಲಿ ಇದ್ರೆ ಆರ್ ಎಸ್, ಪ್ಯಾರಲಲ್ ಇದ್ರೆ ಆರ್ ಪಿ, ಲೈಕ್ ದಟ್ ಆ ರೀತಿ ಬರ್ಕೋಬೇಕಾಗುತ್ತೆ. ಸೊ ಮೈನ್ ಕರೆಂಟ್ ಇಸ್ ಈಕ್ವಲ್ ಟು EMF ಆಫ್ ದ ಸೆಲ್ ಡಿವೈಡೆಡ್ ಬೈ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಪ್ಲಸ್ ಇಂಟರ್ನಲ್ ರೆಸಿಸ್ಟೆನ್ಸ್, ದಟ್ ಈಸ್ ಐ ಇಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಆರ್ ಪ್ಲಸ್ ಆರ್. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಕರೆಂಟ್ ವೆನ್ ಯು ಒಬ್ಟೈನ್ ಓಮ್ಸ್ ಲಾ ಅಪ್ಲೈ ಟು ದ ಹೋಲ್ ಸರ್ಕ್ಯೂಟ್. ಓಕೆನಾ? ಓಕೆ. ಈಗ ಕಾಂಬಿನೇಷನ್ ಆಫ್ ಸೆಲ್ಸ್ ನೋಡೋಣ. ಹೇಗೆ ನಾವು ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್, ಕಾಂಬಿನೇಷನ್ ಆಫ್ ರೆಸಿಸ್ಟರ್ಸ್ ಅನ್ನ ನೋಡ್ಕೊಂಡ್ ಬಂದ್ವಿ. ಅಂದ್ರೆ ಕೆಪಾಸಿಟರ್ಸ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್, ರೆಸಿಸ್ಟರ್ಸ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್, ಸಿಮಿಲರ್ಲಿ ಸೆಲ್ಸ್ ಇನ್ ಸೀರೀಸ್ ಅಂಡ್ ಪ್ಯಾರಲಲ್ ಅಂತ ನೋಡೋಣ. ಇದು ಕೂಡ 3 ಮಾರ್ಕ್ಸ್ ಕೇಳ್ತಾರೆ, ಸೀರೀಸ್ ಕೇಳೋದಾದ್ರೆ, ಪ್ಯಾರಲಲ್ ಕೇಳೋದಾದ್ರೆ 5 ಮಾರ್ಕ್ಸ್ ಕೇಳ್ತಾರೆ. ಕನ್ಸಿಡರ್ 2 ಸೆಲ್ಸ್ ಆಫ್ EMF E1R1 ಅಂಡ್ E2R2 connected in series like this. So idanna EMF E1 internal resistance R1 anta kareyana, idu EMF E2 internal resistance R2. So this is the current which passing through this from positive to negative hogta ide anta artha. Ige baribodu bekara ond external resistor connect madabodu, keep it as same, ishte saak namage. Now we are going to derive an expression for effective EMF and effective internal resistance when two cells connected in series. When these two cells connected in series, ivaradannu kuda series alli connect madidaga nodi terminal potential difference, nenpidena last class alli helidde naavu terminal potential difference across cell 1, andre idu cell 1 anta ankolana, ಇದನ್ನ ಸೆಲ್ 2 ಅಂತ ಅನ್ಕೊಂಡ್ರೆ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಸೆಲ್ 1 ಈಸ್ ಗಿವನ್ ಬೈ V1 ಅಂತ ಕರ್ಕೊಂಡ್ರೆ V1 ಇಸ್ ಈಕ್ವಲ್ ಟು ಇ ಮೈನಸ್ ಐ ಇಂಟು R1 ಅಥವಾ E1 ಮೈನಸ್ IR1. ಫಾರ್ಮುಲಾ ಟರ್ಮಿನಲ್ ಪೊಟೆನ್ಶಿಯಲ್ ಆಫ್ V ಇಸ್ ಈಕ್ವಲ್ ಟು ಇ ಮೈನಸ್ IR ಇತ್ತು. ಸೊ ಇಲ್ಲಿ V1 ಇಸ್ ಈಕ್ವಲ್ ಟು E1 ಮೈನಸ್ ಐ ಇಂಟು R1. ನಾನು ಯಾಕೆ ಐನ I1 I2 ಬರ್ದಿಲ್ಲ ಅಂದ್ರೆ ಕರೆಂಟ್ ರಿಮೈನ್ಸ್ ಸೇಮ್ ಇನ್ ದ ಸೀರೀಸ್ ಕಾಂಬಿನೇಷನ್ ಆಫ್ ದ ಸೆಲ್ಸ್. So similarly, terminal potential difference across cell 2
ತಗೊಂಡಾಗ ಅದನ್ನ ವಿ ಟು ಅಂತ ಬರ್ಕೊಂಡ್ರೆ ವಿ ಟು ಇಸ್ ಈಕ್ವಲ್ ಟು ಇ ಟು ಮೈನಸ್ ಐ ಇಂಟು ಆರ್ ಟು. ಓಕೆನಾ? ಸೊ ಟೋಟಲ್ ಪೊಟೆನ್ಶಿಯಲ್ ಏನಾಯ್ತು ಅಲ್ಲಿಗೆ? ಹಾಗಾದ್ರೆ ದೇರ್ ಫೋರ್ ಟೋಟಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಈಸ್ ಗಿವನ್ ಬೈ ವಿ ಇಸ್ ಈಕ್ವಲ್ ಟು ವಿ ಒನ್ ಪ್ಲಸ್ ವಿ ಟು. ಸೊ ವಿ ಇಸ್ ಈಕ್ವಲ್ ಟು ವಾಟ್ ಈಸ್ ವಿ ಒನ್? ಇ ಒನ್ ಮೈನಸ್ ಐ ಇಂಟು ಆರ್ ಒನ್ ಪ್ಲಸ್ ವಾಟ್ ಈಸ್ ವಿ ಟು? ಇ ಟು ಮೈನಸ್ ಐ ಇಂಟು ಆರ್ ಟು. ಸೊ ವಿ ಇಸ್ ಈಕ್ವಲ್ ಟು ಇ ಒನ್ ಪ್ಲಸ್ ಇ ಟು ಮೈನಸ್ ಐ ಕಾಮನ್ ತಗೊಂಡ್ರೆ ಆರ್ ಒನ್ ಪ್ಲಸ್ ಆರ್ ಟು. ಕಾಲ್ ದಿಸ್ ಆಸ್ ಇಕ್ವೇಶನ್ ನಂಬರ್ ಒನ್. ನೌ ಈಕ್ವಿವೆಲೆಂಟ್ ಸೆಲ್ ನೋಡಿ, ಇದೇ ತರ ಡಿರೈವೇಷನ್ ಅಲ್ವಾ ಎಲ್ಲವೂ ಕೂಡ? ಅದು ಈಕ್ವಿವೆಲೆಂಟ್ ರೆಸಿಸ್ಟರ್, ಇಲ್ಲಿ ಈಕ್ವಿವೆಲೆಂಟ್ ಸೆಲ್. ಎ ಸಿಂಗಲ್ ಸೆಲ್ ವಿಚ್ ಪ್ರೊಡ್ಯೂಸಸ್ ದ ಸೇಮ್ ಎಫೆಕ್ಟ್ ಆಸ್ ಪ್ರೊಡ್ಯೂಸ್ಡ್ ಬೈ ಟೂ ಆರ್ ಮೋರ್ ಸೆಲ್ ಈಸ್ ಕಾಲ್ಡ್ ಈಕ್ವಿವೆಲೆಂಟ್ ಸೆಲ್. ಸೊ ಇವಾಗ ಎರಡು ಸೆಲ್ ಅನ್ನ ಒಂದೇ ಬರಿಬೇಕು ನೀವು ಅಷ್ಟೇನೆ. ಸೊ ಇದು ಇದರ ಈ ಎಫೆಕ್ಟಿವ್ EMF, ಇದು ಆರ್ ಎಫೆಕ್ಟಿವ್ ಆಗಿರುತ್ತೆ. ಸೊ ದಿಸ್ ಈಸ್ ದ ಕರೆಂಟ್ ಐ. ಓಕೆನಾ? ಲೈಕ್ ದಿಸ್, ಪಾಸಿಟಿವ್ ಇಂದ ನೆಗೆಟಿವ್ ಕಡೆ ಬರ್ತಾ ಇದೆ ಕರೆಂಟ್. ನಾವು ಇದಕ್ಕೆ ನೀವು ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಬರ್ಕೊಳ್ಳೋದಾದ್ರೆ ವಿ ಇಸ್ ಈಕ್ವಲ್ ಟು ಏನಂತ ಬರೀತೀರಾ? ಇ ಎಫೆಕ್ಟಿವ್ ಮೈನಸ್ ಐ ಇಂಟು ಆರ್ ಎಫೆಕ್ಟಿವ್. ಕಾಲ್ ದಿಸ್ ಆಸ್ ಇಕ್ವೇಶನ್ ನಂಬರ್ ಟು. ಫ್ರಮ್ ಇಕ್ವೇಶನ್ ಒನ್ ಅಂಡ್ ಟು ಅಬ್ಸರ್ವ್ ಮಾಡಿ ಎರಡನ್ನು. ಫ್ರಮ್ ಇಕ್ವೇಶನ್ ಒನ್ ಅಂಡ್ ಟು ಎಫೆಕ್ಟಿವ್ ಇ ಎಂ ಎಫ್, ಈ ಎಫೆಕ್ಟಿವ್ ಜಾಗದಲ್ಲಿ ಏನಿದೆ? ಇ ಒನ್ ಪ್ಲಸ್ E2, this is the effective EMF of two cells when they are in series. R effective, I jagdala I ide, R effective and the internal resistance, R effective is equal to R1 plus R2. And this is the expression for effective EMF and effective internal resistance. Question hage keltane, derive an expression for effective EMF and effective internal resistance of two cells when they are in series. ಸೊ ಈ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಎಕ್ಸ್ಪ್ರೆಷನ್ ಇಟ್ಕೊಂಡು ನಾವು ಡಿರೈವೇಶನ್ ಅನ್ನ ಮಾಡ್ತೀವಿ. ಇಲ್ಲೂ ಅಷ್ಟೇನೆ, ಸೀರೀಸ್ ಅಲ್ಲಿ ಇರೋದ್ರಿಂದ ಕರೆಂಟ್ ಸೇಮ್ ಇರುತ್ತೆ, ಪೊಟೆನ್ಶಿಯಲ್ ಡಿವೈಡ್ ಆಗುತ್ತೆ. ಸೊ ಪೊಟೆನ್ಶಿಯಲ್ ಡಿವೈಡ್ ಆಗಿರೋದ್ರಿಂದ ವಿ ಒನ್ ಮತ್ತೆ ವಿ ಟು ಬರ್ಕೊಂಡು ಬರ್ಕೊಳ್ತಾ ಹೋಗ್ತೀವಿ. ಪ್ಯಾರಲಲ್ ಬಂದಾಗ ಕರೆಂಟ್ ಡಿವೈಡ್ ಆಗುತ್ತೆ. ಓಕೆನಾ? ನೋಡಿ, ಎಕ್ಸ್ಪ್ರೆಷನ್ ನೆನ್ಪಿಟ್ಕೊಂಡ್ರೆ ಈಸಿ, ಡಿರೈವೇಶನ್ ಇದೆ, ಈಕ್ವಿವಲೆಂಟ್ ಸೆಲ್ ಬರೆದು ಕಂಪೇರ್ ಮಾಡ್ಕೊಂಡ್ರೆ ಮುಗಿತು. ಓಕೆನಾ? ಎಸ್, ಥ್ಯಾಂಕ್ ಯು. So the cells in parallel norm, we have to derive an expression for effective EMF and the effective internal resistance when two cells are connected in parallel. So ega erdu cells anna naavu parallel aagi connect madana. So consider this is one cell of EMF E1, internal resistance R1, and this is another cell of EMF E2 and internal resistance R2. Okay? See, this is the main current, positive in the negative ge bandaga E current divide agutte. That is, idu I1 agi divide agutte, idu I2 agi divide agutte. So, yavu ondu idanna cross the terminal idanna A matte B anta karidre, the current is going to be divided like this, I1 I2, and idu kuda astane. Illi I1 agirutte, I2 agirutte, amele eradu kuda I agi munde barutte common agi. Now iga navu en madbeku, idakke effective EMF and effective internal resistance ge derivation anna madbeku. Already I told you, series alli iddaga namage alli ಕರೆಂಟ್ ಸೇಮ್ ಇರುತ್ತೆ, ಪೊಟೆನ್ಶಿಯಲ್ ಡಿವೈಡ್ ಆಗುತ್ತೆ. ಪ್ಯಾರಲಲ್ ಇದ್ದಾಗ ಕರೆಂಟ್ ಡಿವೈಡ್ ಆಗುತ್ತೆ, ಪೊಟೆನ್ಶಿಯಲ್ ಸೇಮ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಫಸ್ಟ್ ಅದನ್ನೇ ಮಾಡ್ಕೊಂಡ್ಬಿಡ್ತೀನಿ ನಾನು. ಕನ್ಸಿಡರ್ ದ ಕರೆಂಟ್ ಐ ಇಸ್ ಈಕ್ವಲ್ ಟು ಐ ಒನ್ ಪ್ಲಸ್ ಐ ಟು, ಯಾಕೆ ಅಂದ್ರೆ ಅದು ಡಿವೈಡ್ ಆಗ್ತಾ ಇರೋದ್ರಿಂದ. ಇಲ್ಲೂ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಬರ್ಕೊಂಡ್ಬಿಡ್ತೀನಿ ಎರಡಕ್ಕೂ ಕೂಡ. ಸೊ ಕನ್ಸಿಡರ್ ದ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ಸೆಲ್ ಒನ್ across the cell 1 is given by V1 is equal to E1 minus I into R1. Okay, na? Now, E minus I1 R1, I1 R1 ikkada bandre enagutte? I1 R1 is equal to E1 minus V1 agutte, or I1 is equal to E1 by R1 minus V by R1 anta barithini.
since v1 is equal to v, because v1 v2 ಎರಡು ಕೂಡ ನಮಗೆ v ಗೆ ಈಕ್ವಲ್ ಆಗಿರುತ್ತೆ, ಡಿವೈಡ್ ಆಗಲ್ಲ, ಎರಡರಲ್ಲೂ ಪೊಟೆನ್ಶಿಯಲ್ ಸೇಮ್ ಇರೋದ್ರಿಂದ ನೋಡಿ ಡೈರೆಕ್ಟ್ ಆಗಿ ಬರ್ಬಿಡೋಣ ಇಲ್ಲಿ. ಸಿಮಿಲರ್ಲಿ ಏನಂತ ಬರೀಬಹುದು, i2 is equal to e2 by r2 minus v divided by r2 ಬರೀಬಹುದು. ಇವಾಗ ನೋಡಿ ಈಗ i1 ಮತ್ತೆ i2 ವ್ಯಾಲ್ಯೂನ ಇಕ್ವೇಶನ್ 1 ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ನೌ I am going to substitute the value of I1 and I2 in equation 1. Equation 1 becomes I equals I1 andre E1 by R1 minus V by R1. Next plus I2 andre E2 by R2 minus V divided by R2. I1 I2 value substitute madidini. Now I is equal to E1 by R1 plus E2 by R2 ಇದೆರಡನ್ನು ಒಂದೇ ಕಡೆ ಬರ್ಕೊಂಡೆ, ಮೈನಸ್ ವಿ ಕಾಮನ್ ತೆಗೆದ್ರೆ 1/R1 ಪ್ಲಸ್ 1/R2 ಬರಿಬಹುದು. ಈ ತರ ಮೈನಸ್ ವಿ ಇಂಟು 1/R1 ಮೈನಸ್ ವಿ ಬೈ ಆರ್ ಒನ್ ಮೈನಸ್ ಇಂಟು ಪ್ಲಸ್ ಮೈನಸ್ ವಿ ಬೈ ಆರ್ ಟು ಆಗುತ್ತೆ. ಸೊ ವಿ ಕಾಮನ್ ತೆಗೆದ್ರೆ 1/R1 ಪ್ಲಸ್ 1/R2. ನೌ ಟೇಕಿಂಗ್ ಎಲ್ಸಿಎಂ, R1 R2 ಎಲ್ಸಿಎಂ ಅನ್ನ ತೆಗೆದ್ರೆ ನೀನು ಇಲ್ಲಿ ಓಕೆ ಎಸ್ ಫಸ್ಟ್ ಫಂಕ್ಷನ್ ಇಂಟು ಎಲ್ಸಿಎಂ ಏನಾಗುತ್ತೆ, R1 ಗೆಟ್ ಕ್ಯಾನ್ಸಲ್ಡ್, E1 R2 ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಎಲ್ಸಿಎಂ R2 ಗೆಟ್ ಕ್ಯಾನ್ಸಲ್ಡ್ E2 R1 ಮೈನಸ್ ವಿ ಇಂಟು ಇಲ್ಲೂ ಕೂಡ ಎಲ್ಸಿಎಂ ಅನ್ನ ತೆಗ್ರಿ, R1 R2 ಎಲ್ಸಿಎಂ ತೆಗೆದ್ರೆ R1 ಪ್ಲಸ್ R2 ಉಳಿಯುತ್ತೆ. ಸೊ R1 ಪ್ಲಸ್ R2 ಬೈ R1 ಇಂಟು R2. ನಮಗೆ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಿದೆಯಲ್ಲ, ಇಟ್ ಈಸ್ ಇನ್ ದಿ ಫಾರ್ಮ್ ಆಫ್ ವಿ ಇಸ್ ಈಕ್ವಲ್ ಟು ಇ ಮೈನಸ್ ಐ ಆರ್. ಸೊ ಇದನ್ನು ಅದೇ ಫಾರ್ಮಲ್ ತಗೊಂಡ್ಬರ್ಬೇಕಲ್ವಾ, ಮೈನಸ್ ವಿ ನ ಈ ಕಡೆ ತಗೊಂಡ್ ಬನ್ನಿ, ಪ್ಲಸ್ ಆಗತ್ತೆ ವಿ ಇಂಟು R1 ಪ್ಲಸ್ R2 ಡಿವೈಡೆಡ್ ಬೈ R1 R2 ಈಕ್ವಲ್ಸ್ E1 R2 ಪ್ಲಸ್ E2 R1 ಡಿವೈಡೆಡ್ ಬೈ R1 R2 ಪ್ಲಸ್ ಐ ಆ ಕಡೆ ಹೋದ್ರೆ ಮೈನಸ್ ಐ ಆಯ್ತು. ಓಕೆನಾ, ಈಗ ಈ ಫ್ಯಾಕ್ಟರ್ ನಾನು ಆ ಕಡೆ ಕಳಿಸ್ಕೊಡ್ಬೇಕು. ನೋಡಿ, ಡಿನಾಮಿನೇಟರ್ ಅಲ್ಲಿರೋದು ನ್ಯೂಮರೇಟರ್ಗೆ ಹೋಗುತ್ತೆ, ನ್ಯೂಮರೇಟರ್ ಅಲ್ಲಿರೋದು ಡಿನಾಮಿನೇಟರ್ಗೆ ಬರುತ್ತೆ, ಎರಡೂ ಫ್ಯಾಕ್ಟರ್ಗೂ ನಾವು ಅದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಸೊ ಯಾವ ತರ ಆಗುತ್ತೆ ಹಾಗಾದ್ರೆ, ಕರೆಕ್ಟ್ ಆಗಿ ಈ ಸ್ಟೆಪ್ ಇಂಪಾರ್ಟೆಂಟ್ ಇಲ್ಲಿ. ವಿ ಈಕ್ವಲ್ಸ್ E1 R2 ಪ್ಲಸ್ E2 R1 ಡಿವೈಡೆಡ್ ಬೈ R1 R2 ಇದೆಯಲ್ಲ ಇಂಟು, ಇದು ಡಿನಾಮಿನೇಟರ್ ಇರೋದು ನ್ಯೂಮರೇಟರ್ ಹೋಯ್ತು, R1 R2 ನ್ಯೂಮರೇಟರ್ ಇರೋದು ಕೆಳಗಡೆ ಬಂತು, R1 ಪ್ಲಸ್ R2 ಮೈನಸ್ I ಇಂಟು ಮತ್ತೆ ಸೇಮ್ ಇದು R1 R2 ನ್ಯೂಮರೇಟರ್ ಹೋಗ್ಬೇಕು, ಇದು ಡಿನಾಮಿನೇಟರ್ ಬಂತು, R1 ಪ್ಲಸ್ R2 ಓಕೆನಾ. ಇಷ್ಟೇ ಬರ್ಕೊಂಡ್ರೆ ಮುಗಿದ್, ಮುಂದಿಂದೆಲ್ಲ ಡೆರಿವೇಷನ್ ಈಸಿ. R1 R2 ಅಂಡ್ R1 R2 ಗೆಟ್ ಕ್ಯಾನ್ಸಲ್ಡ್. ಸೊ ವಿ ಇಸ್ ಈಕ್ವಲ್ ಟು ಇನ್ನೇನ್ ಉಳಿಯುತ್ತೆ ಅಲ್ಲಿಗೆ, E1 R2 ಪ್ಲಸ್ E2 R1 ಡಿವೈಡೆಡ್ ಬೈ R1 ಪ್ಲಸ್ R2 ಮೈನಸ್ ಐ ಇಂಟು R1 R2 ಡಿವೈಡೆಡ್ ಬೈ R1 ಪ್ಲಸ್ R2. ಕಾಲ್ ದಿಸ್ ಆಸ್ ಇಕ್ವೇಶನ್ ನಂಬರ್ 2, ಈಕ್ವಿವಾಲೆಂಟ್ ಸೆಲ್. ನೋಡಿ, ಇದನ್ನ ಯಾವತ್ತೂ ಕೂಡ ನೀವು ಮರಿಬಾರ್ದು. ಸೊ ಈಕ್ವಿವಾಲೆಂಟ್ ಸೆಲ್, ಎ ಸಿಂಗಲ್ ಸೆಲ್ which produces the same effect as produced by two or more cell is called equivalent cell. ಇಲ್ಲಿ ಕೂಡ ಎರಡು ಸೆಲ್ ಮಾಡೋ ಕೆಲಸನ ಒಂದೇ ಸೆಲ್ ಮಾಡ್ತು ಅಂದ್ರೆ ಅದನ್ನ ನಾವು ಎಫೆಕ್ಟಿವ್ EMF ಮತ್ತೆ ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಬರೆಯೋಣ. ಓಕೆನಾ, ದಿಸ್ ಇಸ್ ದ ಐ. ಹಾಗಾದ್ರೆ ಇಲ್ಲಿ ನೀನು ವಿ ಇಸ್ ಈಕ್ವಲ್ ಟು ಏನಂತ ಬರಿಬಹುದು ಫಾರ್ಮುಲಾ, ಇ ಎಫೆಕ್ಟಿವ್ ಮೈನಸ್ ಐ ಇಂಟು ಆರ್ ಎಫೆಕ್ಟಿವ್ ಅಂತ ಬರೀರಿ. ಕಾಲ್ ದಿಸ್ ಆಸ್ ಇಕ್ವೇಶನ್ ನಂಬರ್ 3. Comparing equation 2 and 3, ನೋಡಿ ಇಕ್ವೇಶನ್ 2 ಅಂಡ್ 3 ನ ಕಂಪೇರ್ ಮಾಡಿದ್ರೆ ಎಫೆಕ್ಟಿವ್ ಇಎಂಎಫ್ ಜಾಗದಲ್ಲಿ ಏನಿದೆ, E1 R2 ಪ್ಲಸ್ E2 R1 ಡಿವೈಡೆಡ್ ಬೈ R1 ಪ್ಲಸ್ R2. This is the expression for effective EMF when two cells connected in parallel. Similarly, ಇಂಟರ್ನಲ್ ರೆಸಿಸ್ಟೆನ್ಸ್ ಗೆ ಆರ್ ಎಫೆಕ್ಟಿವ್ ಇಸ್ ಈಕ್ವಲ್ ಟು ಏನಿದೆ, R1 R2 ಡಿವೈಡೆಡ್ ಬೈ R1 ಪ್ಲಸ್ R2. ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ವೆನ್ ಟೂ ಸೆಲ್ಸ್ ಇನ್ ಪ್ಯಾರಲಲ್. ನೋಡಿ, ಈ ಡಿರವೇಷನ್ ಮೋಸ್ಟ್ ಇಂಪಾರ್ಟೆಂಟ್. ಈ ಕರೆಂಟ್ ಎಲೆಕ್ಟ್ರಿಸಿಟಿ ಚಾಪ್ಟರ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಇರೋ ಮೊದಲನೇ ಕ್ವಶನ್ ಅಂದ್ರೆ ಇದು, ಬಹಳ ಸಲ ಎಕ್ಸಾಮ್ ಕೇಳಿದ್ದಾರೆ.
Octane an expression for effective EMF and effective internal resistance when two cells are in parallel. ಎರಡು ಸೆಲ್ಸ್ ಅನ್ನ ಪ್ಯಾರಲಲ್ ಆಗಿ ಬರೀರಿ. ಪ್ಯಾರಲಲ್ ಆಗಿರೋದ್ರಿಂದ ಕರೆಂಟ್ ಡಿವೈಡ್ ಆಗುತ್ತೆ ಐ ಒನ್ ಅಂಡ್ ಐ ಟು. ಯಾವ್ದು ಡಿವೈಡ್ ಆಗುತ್ತೋ ಅದೇ ನಮಗೆ ಮೊದಲನೇ ಎಕ್ಸ್ಪ್ರೆಷನ್ ಐ ಇಸ್ ಈಕ್ವಲ್ ಟು ಐ ಒನ್ ಪ್ಲಸ್ ಐ ಟು. ಈಗ ವಿ ಹಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಐ ಒನ್ ಅಂಡ್ ಐ ಟು ಅಲ್ವಾ, ಯೂಸಿಂಗ್ ದ ಎಕ್ಸ್ಪ್ರೆಷನ್ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್. ಸೊ ವಿ ಒನ್ ಇಸ್ ಈಕ್ವಲ್ ಟು ಇ ಒನ್ ಮೈನಸ್ ಐ ಆರ್ ಐ ಒನ್ ಆರ್ ಒನ್. ಸೊ ಐ ಒನ್ ಆರ್ ಒನ್ ಇಸ್ ಈಕ್ವಲ್ ಟು ಇ ಒನ್ ಪ್ಲಸ್ ಆ ಕಡೆ ಹೋದ್ರೆ ಮೈನಸ್ ವಿ ಒನ್ ಆಯ್ತು. ಆರ್ ಒನ್ ಎರಡಕ್ಕೂ ಕೂಡ ಕೆಳಗಡೆ ಮಲ್ಟಿಪ್ಲೈ ಮಾಡ್ಬೇಕು ನೀವು. ಇ ಒನ್ ಬೈ ಆರ್ ಒನ್ ಮೈನಸ್ ವಿ ಬೈ ಆರ್ ಒನ್. ಯಾಕೆ ಅಂದ್ರೆ ಇಲ್ಲಿ ವಿ ಒನ್ ಈಕ್ವಲ್ಸ್ ವಿ, ವಿ ಟು ಈಕ್ವಲ್ಸ್ ವಿ ಅಂತ ಅರ್ಥ. ಎರಡು ಕೂಡ ನಮಗೆ ಸೇಮ್ ಇರುತ್ತೆ, ಡಿವೈಡ್ ಆಗಲ್ಲ. ಇದು ಇದೇ ಇಂಪಾರ್ಟೆಂಟ್. ಇಲ್ಲಿ ವಿ ಬರೆಯೋ ಜಾಗದಲ್ಲಿ ವಿ ಒನ್ ವಿ ಟು ಬರೆದ್ಬಿಟ್ರೆ ಮತ್ತೆ ತಪ್ಪು. ಓಕೆ, ವಿ ಅಂತಾನೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕು. ಪುಟ್ ದೀಸ್ ಐ ಒನ್ ಅಂಡ್ ಐ ಟು ವ್ಯಾಲ್ಯೂ ಇನ್ ಇಕ್ವೇಶನ್ ಒನ್ ಅಂಡ್ ಸಿಂಪ್ಲಿಫೈ ಮಾಡ್ತಾ ಬನ್ನಿ. ಅಂಡ್ ಈ ಸ್ಟೆಪ್ ಏನಿದೆಯಲ್ಲ, ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. ಯಾಕೆಂದ್ರೆ ಇದು ಐ ಇಸ್ ಈಕ್ವಲ್ ಟು ಇ ಮೈನಸ್ ವಿ ಆರ್ ಫಾರ್ಮಲ್ ಇದೆ, ಬಟ್ ನನಗೆ ವಿ ಇಸ್ ಈಕ್ವಲ್ ಟು ಇ ಮೈನಸ್ ಐ ಆರ್ ಫಾರ್ಮಲ್ ಬೇಕಲ್ವಾ. ಈ ಮೈನಸ್ ವಿ ಇಂಟು ಇರೋದನ್ನ ಈ ಕಡೆ ತಗೊಂಡ್ ಬರ್ತೀನಿ, ಪ್ಲಸ್ ಆಗುತ್ತೆ, ಪ್ಲಸ್ ಐ ನ ಆ ಕಡೆ ಕಳಿಸ್ತೀನಿ, ಮೈನಸ್ ಐ ಆಗುತ್ತೆ. ಆಮೇಲೆ ಈ ಫ್ಯಾಕ್ಟರ್ ನ ಮಲ್ಟಿಪ್ಲೈ ಮಾಡಬೇಕು. ಡಿನಾಮಿನೇಟರ್ ಅಲ್ಲಿ ಇರೋದು ನ್ಯೂಮರೇಟರ್ಗೆ ಹೋಗುತ್ತೆ, ನ್ಯೂಮರೇಟರ್ ಅಲ್ಲಿ ಇರೋದು ಡಿನಾಮಿನೇಟರ್ ಬರುತ್ತೆ. ಎರಡೂ ಕೂಡ ಫ್ಯಾಕ್ಟರಿಗೆ ಅದನ್ನ ಮಲ್ಟಿಪ್ಲೈ ಮಾಡ್ಕೋಬೇಕು. ಕ್ಯಾನ್ಸಲ್ ಮಾಡ್ಕೊಂಡ್ರೆ ವಿಲ್ ಗೆಟ್ ಇ ಒನ್ ಆರ್ ಟು ಪ್ಲಸ್ ಇ ಟು ಆರ್ ಒನ್ ಬೈ ಆರ್ ಒನ್ ಪ್ಲಸ್ ಆರ್ ಟು ಮೈನಸ್ ಐ ಇಂಟು ಆರ್ ಒನ್ ಆರ್ ಟು ಬೈ ಆರ್ ಒನ್ ಪ್ಲಸ್ ಆರ್ ಟು. ಇದನ್ನ ಇಕ್ವಿವೆಲೆಂಟ್ ಸೆಲ್ಗೆ ಕಂಪೇರ್ ಮಾಡ್ಕೊಳ್ಳಿ. ವಿ ಇಸ್ ಈಕ್ವಲ್ ಟು ಇ ಎಫೆಕ್ಟಿವ್ ಮೈನಸ್ ಐ ಇಂಟು ಆರ್ ಎಫೆಕ್ಟಿವ್. ಎಫೆಕ್ಟಿವ್ ಇ ಎಂ ಎಫ್ ಜಾಗದಲ್ಲಿ ಇ ಒನ್ ಆರ್ ಟು ಪ್ಲಸ್ ಇ ಟು ಆರ್ ಒನ್ ಬೈ ಆರ್ ಒನ್ ಪ್ಲಸ್ ಆರ್ ಟು. ಅಂಡ್ ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ಜಾಗದಲ್ಲಿ ಆರ್ ಒನ್ ಆರ್ ಟು ಡಿವೈಡೆಡ್ ಬೈ ಆರ್ ಒನ್ ಪ್ಲಸ್ ಆರ್ ಟು ಇದೆ. ಓಕೆನಾ? ಓಕೆ ಓಕೆ. ಸೊ ಈಗ ನಾವು ಕಿರ್ಚಾಫ್ ಲಾಸ್ ನ ನೋಡೋಣ. ಆಲ್ರೆಡಿ ನೀವು ಫಸ್ಟ್ ಇಯರ್ ಪಿ ಯು ಸಿ ನಲ್ಲಿ ಕಿರ್ಚಾಫ್ ಅನ್ನೋ ಹೆಸರನ್ನ ಕೇಳಿದ್ರಿ ನೀವು, ಹೌದಾ? ಕಿರ್ಚಾಫ್ ಲಾ ಆಫ್ ರೇಡಿಯೇಷನ್. ಇಲ್ಲಿ ಕಿರ್ಚಾಫ್ ಲಾಸ್ ಫಾರ್ ಎಲೆಕ್ಟ್ರಿಕಲ್ ನೆಟ್ವರ್ಕ್, ಓಮ್ಸ್ ಲಾ ನ ಎಲ್ಲಾ ಸರ್ಕ್ಯೂಟ್ ಗಳಿಗೂ ನಾವು ಅಪ್ಲೈ ಮಾಡ್ಲಿಕ್ಕೆ ಬರಲ್ಲ. ಸಿಂಪಲ್ ಸರ್ಕ್ಯೂಟ್ ಗಳಿಗೆ ಮಾತ್ರ ಓಮ್ಸ್ ಲಾ ಅಪ್ಲೈ ಮಾಡಬಹುದು. ಲೈಕ್ ಒಂದು ರೆಜಿಸ್ಟರ್, ಎರಡು ರೆಜಿಸ್ಟರ್ ಅಥವಾ ರೆಜಿಸ್ಟರ್ ಸೀರೀಸ್ ಪ್ಯಾರಲಲ್ ಆಗಿದ್ರೆ ಮಾತ್ರ ನೀವು ಅಪ್ಲೈ ಮಾಡ್ತೀರಾ. ಎರಡು ಸೆಲ್ ಮೂರು ಸೆಲ್ ಗಟ್ಟಲೆ ಇದ್ದು ಆಗ ರೆಜಿಸ್ಟರ್ ನ ಕನೆಕ್ಟ್ ಮಾಡಿದ್ರೆ ಓಮ್ಸ್ ಲಾ ಅಲ್ಲಿ ಅಪ್ಲೈ ಆಗಲ್ಲ. ಆಗ ಈ ಕಿರ್ಚಾಫ್ ಲಾಸ್ ನ ನಾವು ಅಪ್ಲೈ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಎರಡು ಕಿರ್ಚಾಫ್ ಲಾಸ್ ಗಳಿದಾವೆ. ಬಿಫೋರ್ ಗೋಯಿಂಗ್ ಟು ಸ್ಟಡಿ ಕಿರ್ಚಾಫ್ ಲಾಸ್, ಒಂದ್ ಎರಡು ಮೂರು ಡೆಫಿನೇಷನ್ ಅನ್ನು ನೋಡೋಣ. ಫಸ್ಟ್ ನಾವು ಎಲೆಕ್ಟ್ರಿಕಲ್ ನೆಟ್ವರ್ಕ್ ಅಂದ್ರೆ ಏನು. Electrical network means it is a combination of electrical components connected in a complicated manner. ಅಂದ್ರೆ ಅದು ಸೀರೀಸ್ ಪ್ಯಾರಲಲ್ ಅಂತ ಇರೋದೇ ಇಲ್ಲ, ನಮಗೆ ಒಂದು ಕಾಂಪ್ಲಿಕೇಟೆಡ್ ಮ್ಯಾನರ್ ಅಲ್ಲಿ ಕನೆಕ್ಟ್ ಮಾಡಿರ್ತೀವಿ. ರೆಜಿಸ್ಟರ್ ಇರುತ್ತೆ, ಸೆಲ್ ಇರುತ್ತೆ, ಲೈಕ್ ದಟ್. ಈ ತರ ಕಾಂಬಿನೇಷನ್ ಆಫ್ ಎಲೆಕ್ಟ್ರಿಕಲ್ ಕಾಂಪೋನೆಂಟ್ಸ್ ಕನೆಕ್ಟೆಡ್ ಇನ್ ಎ ಕಾಂಪ್ಲಿಕೇಟೆಡ್ ಮ್ಯಾನರ್ ಇಸ್ ಕಾಲ್ಡ್ ಎಲೆಕ್ಟ್ರಿಕಲ್ ನೆಟ್ವರ್ಕ್. ದೆನ್ ವಾಟ್ ಈಸ್ ನೋಡ್ ಆರ್ ಎ ಜಂಕ್ಷನ್? ಈ ಹೆಸರು ಕೇಳಿರ್ತೀರಾ ನೀವು ಜಂಕ್ಷನ್ ಅಂತ. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ನಮಗೆ ದಾವಣಗೆರೆಗೆ ರೈಲ್ವೆ ಸ್ಟೇಷನ್ ಗೆ ಲೆಕ್ಕ ಕಿಡ್ಕೊಂಡ್ರೆ ಹರಿಹರ ಜಂಕ್ಷನ್ ಅಂತ ಹೇಳ್ಬೋದು, ಅಥವಾ ಚಿಕ್ಜಾಜೂರ್ ಇಸ್ ಎ ಜಂಕ್ಷನ್. ಯಾಕೆ ಚಿಕ್ಜಾಜೂರ್ ಜಂಕ್ಷನ್ ಅಂತ ಅಂದ್ರೆ ಅಲ್ಲಿ ಟ್ರ್ಯಾಕ್ಸ್ ಒಂದೇ ಪಾತ್ ಅಲ್ಲ, ಬೇರೆ ಬೇರೆ ಪಾತಿನ ಟ್ರ್ಯಾಕ್ಸ್ ಅಲ್ಲಿ ಮೀಟ್ ಆಗ್ತವೆ. ಹಾಗೆ ಇಲ್ಲಿ ನಮಗೆ ಜಂಕ್ಷನ್ ಅಂದ್ರೆ ಇಟ್ ಈಸ್ ಎ ಪಾಯಿಂಟ್ ಇನ್ ಎ ನೆಟ್ವರ್ಕ್ ಅಟ್ ವಿಚ್ ಮೋರ್ ದ್ಯಾನ್ ಟೂ ಕಂಡಕ್ಟರ್ಸ್ ಮೀಟ್. ಯಾವ ಪಾಯಿಂಟ್ ಅಲ್ಲಿ ಮೋರ್ ದ್ಯಾನ್ ಟೂ ಕಂಡಕ್ಟರ್ಸ್ ಮೀಟ್ ಆಗುತ್ತೋ ಆ ಪಾಯಿಂಟ್ ಅನ್ನ ನಾವು ಜಂಕ್ಷನ್ ಅಥವಾ ನೋಡ್ ಅಂತ ಕರಿತೀವಿ. ಲೂಪ್ ಆರ್ ಮೆಶ್. ನೆಕ್ಸ್ಟ್ ಇಟ್ ಈಸ್ ಎ ಕ್ಲೋಸ್ಡ್ ಪಾತ್ ಫಾರ್ ಎಲೆಕ್ಟ್ರಿಕಲ್ ಕರೆಂಟ್ ಇನ್ ಎ ನೆಟ್ವರ್ಕ್. ಎಲೆಕ್ಟ್ರಿಕಲ್ ಕರೆಂಟ್ ಒಂದು ನೆಟ್ವರ್ಕ್ ಅಲ್ಲಿ ಪಾಸ್ ಆಗ್ಬೇಕಂದ್ರೆ ಒಂದು ಕ್ಲೋಸ್ಡ್ ಪಾತ್ ಇರಬೇಕಲ್ವಾ. ದಟ್ ಕ್ಲೋಸ್ಡ್ ಪಾತ್ ಇಸ್ ನಥಿಂಗ್ ಬಟ್ ಮೆಶ್, ಅಥವಾ ಹೆಸರಲ್ಲಿ ಇದೆ ನೋಡಿ ಲೂಪ್ ಅಂತ. ಓಕೆ, ಅದನ್ನು ನಾವು ಲೂಪ್ ಅಂತ ಹೇಳ್ತೀವಿ. ನಾವು ಈಗ ನಾವು ಕಿರ್ಚಾಫ್ ಫಸ್ಟ್ ಲಾಗೆ ಬರೋಣ. ಕಿರ್ಚಾಫ್ ಫಸ್ಟ್ ಲಾಗೆ ಜಂಕ್ಷನ್ ರೂಲ್ ಅಂತ ಕೂಡ ಕರೀತಾರೆ, ಬೋತ್ ಆರ್ ಸೇಮ್, ಅಥವಾ ಕರೆಂಟ್ ಲಾ, ಕಿರ್ಚಾಫ್ ಕರೆಂಟ್ ಲಾ ಅಂತ ಕೂಡ ಕರೀತಾರೆ. ಏನ್ ಹೇಳುತ್ತೆ ಲಾ ಅಂತ ಅಂದ್ರೆ ನಮಗೆ, ಇನ್ ಎನಿ ಎಲೆಕ್ಟ್ರಿಕಲ್ ನೆಟ್ವರ್ಕ್ ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ಕರೆಂಟ್ ಅಟ್ ಎ ಜಂಕ್ಷನ್ ಈಸ್ ಈಕ್ವಲ್ ಟು ಜೀರೋ. ಎಂತ ಸಿಂಪಲ್ ಮತ್ತೆ ಬಹಳ ಸುಲಭವಾಗಿ ಹೇಳಿರ್ತಕ್ಕಂತ ಸ್ಟೇಟ್ಮೆಂಟ್ ಇದು. ಇನ್ ಎನಿ ಎಲೆಕ್ಟ್ರಿಕಲ್ ನೆಟ್ವರ್ಕ್ ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ದಿ ಕರೆಂಟ್ ಅಟ್ ಎ ಜಂಕ್ಷನ್, ಈ ಹೆಸರು ಹೇಳಬೇಕು ಜಂಕ್ಷನ್, ಯಾಕೆಂದ್ರೆ ಇದು ಜಂಕ್ಷನ್ ರೂಲ್, ಈಸ್ ಈಕ್ವಲ್ ಟು ಜೀರೋ. ಅಂದ್ರೆ ಕರೆಂಟ್ ಎಂಟರಿಂಗ್ ದ ಜಂಕ್ಷನ್ ಈಸ್ ಈಕ್ವಲ್ ಟು ಕರೆಂಟ್ ಲಿವಿಂಗ್ ದ ಜಂಕ್ಷನ್. ಎಷ್ಟು ಕರೆಂಟ್ ಒಳಗ್ ಬರುತ್ತೋ ಅಷ್ಟು ಕರೆಂಟ್ ಹೊರಗೆ ಹೋಗ್ಲೇಬೇಕು. ಅಂದ್ರೆ ಆಲ್ಜಿಬ್ರಾಯಿಕ್ ಸಮ್ ಏನಾಯ್ತು? ಜೀರೋ ಆಯ್ತು. ಅದನ್ನೇ ಅವ್ನು ಹೇಳ್ತಾ ಇರೋದು ಇಲ್ಲಿ ನಮಗೆ. ಆಲ್ಜಿಬ್ರಾಯಿಕ್ ಸಮ್ ಆಫ್ ದಿ ಕರೆಂಟ್ ಅಟ್ ಎ ಜಂಕ್ಷನ್ ಈಸ್ ಈಕ್ವಲ್ ಟು ಜೀರೋ ಇನ್ ಎನಿ ಎಲೆಕ್ಟ್ರಿಕಲ್ ನೆಟ್ವರ್ಕ್.
ಅಂಡ್ ಇದನ್ನೇ ನಾವು ಜಂಕ್ಷನ್ ರೂಲ್ ಅಂತ ಹೇಳ್ತೀವಿ. ಎಕ್ಸಾಮ್ ಅಲ್ಲಿ ಕೇಳ್ತಾನೆ ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಕಿರ್ಚಾಫ್ಸ್ ಫಸ್ಟ್ ಲಾ ಅಥವಾ ಜಂಕ್ಷನ್ ರೂಲ್ ಅಂತ. ಏನು ಲಾ ಆಫ್ ಕನ್ಸರ್ವೇಶನ್ ಆಫ್ ಚಾರ್ಜ್. ನೋಡಿ, ಯಾವುದೇ ಕನ್ಸರ್ವೇಶನ್ ಲಾಸ್ ಅಂತ ಅಂದ್ರೆ ಅವನಾಗಿ ಕಾಂಟ್ ಚೇಂಜ್ ಅಂತ ಅರ್ಥ, ಯೂನಿವರ್ಸಲ್ ಆಗಲಿದ್ದಂಗ ಅವೆಲ್ಲ ನಮಗೆ. ಸೊ ಇದು ನಮಗೆ ಲಾ ಆಫ್ ಕನ್ಸರ್ವೇಶನ್ ಆಫ್ ಚಾರ್ಜ್ ನ ಸಿಗ್ನಿಫಿಕೆನ್ಸ್ ಕೊಡುತ್ತೆ. ನೆನ್ಪಿಡ್ಕೋಬೇಕು ಈ ಲಾನ. ನಾವು ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಇನ್ನೊಂದು ರೀತಿ ಕೂಡ ಕೊಟ್ಟಿರ್ತಾನೆ. ಅಲ್ಲಿ ಸ್ಟೇಟ್ಮೆಂಟ್ ಓದುವಾಗ ಕರೆಂಟ್ ಎಂಟರ್ ಇನ್ ದ ಜಂಕ್ಷನ್ ಈಸ್ ಈಕ್ವಲ್ ಟು ಕರೆಂಟ್ ಲಿವಿಂಗ್ ದ ಜಂಕ್ಷನ್ ಅಂತ ಕೂಡ ಹೇಳ್ಬೋದು. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಪಾಯಿಂಟ್ ಇದೆ ಅಥವಾ ಪಿ ಅಂತ, ಈ ಪಾಯಿಂಟ್ ಅಲ್ಲಿ ಸೇ ಐ ಒನ್, ಇದನ್ನ ಐ ಟು, ಸೊ ಇದನ್ನ ಐ ತ್ರೀ, ಇದನ್ನ ಐ ಫೋರ್, ಅಂಡ್ ಇನ್ನೊಂದು ಇದನ್ನ ನಾನು ಐ ಫೈವ್ ಅಂತ ಬರ್ಕೊಂಡಿದ್ದೀನಿ. ನೆನ್ಪಿಟ್ಕೊಳ್ಳಿ, ನಾವು ನಮ್ಮ ಅಸಂಪ್ಷನ್ಗೆ ಕರೆಂಟ್ ಎಂಟರಿಂಗ್ ಟುವರ್ಡ್ಸ್ ದ ಜಂಕ್ಷನ್ ಇದ್ರೆ ಪಾಸಿಟಿವ್ ತಗೊಳ್ತೀವಿ, ಕರೆಂಟ್ ಲಿವಿಂಗ್ ದ ಜಂಕ್ಷನ್ ಇದ್ರೆ ನೆಗೆಟಿವ್ ತಗೊಳ್ತೀವಿ. ಲೆಟ್ ಮಿ ರಿಪೀಟ್, ತುಂಬಾ ಇಂಪಾರ್ಟೆಂಟ್ ಇದು. ಕರೆಂಟ್ ಎಂಟರಿಂಗ್ ದ ಜಂಕ್ಷನ್ ಇದ್ರೆ ಪಾಸಿಟಿವ್, ಕರೆಂಟ್ ಲಿವಿಂಗ್ ದ ಜಂಕ್ಷನ್ ಇದ್ರೆ ನೆಗೆಟಿವ್ ತಗೋಬೇಕು. ಅವೆಲ್ಲರ ಸಮ್ ಏನಾಗಿರುತ್ತೆ? ಜೀರೋ. ಹಾಗಾದ್ರೆ ಬರೆಯೋಣ ಇಲ್ಲಿ ಮತ್ತೆ ಇಕ್ವೇಶನ್. ಇವಾಗ ಈ ಡಯಾಗ್ರಾಮ್ ಸುಮ್ನೆ ಪಿ ಅನ್ನೋ ಒಂದು ಪಾಯಿಂಟ್ ಈಸ್ ಎ ಜಂಕ್ಷನ್ ಅಂದ್ರೆ ಐ ಒನ್ ಮತ್ತೆ ಐ ಟು ಏನು ಎಂಟರಿಂಗ್ ದ ಜಂಕ್ಷನ್ ಪಾಸಿಟಿವ್, ಐ ತ್ರೀ ಐ ಫೋರ್ ಐ ಫೈವ್ ಲಿವಿಂಗ್ ದ ಜಂಕ್ಷನ್ ಇದಾವೆ ಅಂದ್ರೆ ಏನಾಯ್ತು? ನೆಗೆಟಿವ್ ಆಯ್ತು. ಸೊ ನಮ್ಮ ಪ್ರಕಾರ ಐ ಒನ್ ಪ್ಲಸ್ ಐ ಟು ಮೈನಸ್ ಐ ತ್ರೀ ಮೈನಸ್ ಐ ಫೋರ್ ಮೈನಸ್ ಐ ಫೈವ್ ಇಸ್ ಈಕ್ವಲ್ ಟು ಜೀರೋ. ದಿಸ್ ಈಸ್ ಹೌ ವಿ ಆರ್ ಗೋಯಿಂಗ್ ಟು ಅಪ್ಲೈ ದ ಲಾ. ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಬರುತ್ತೆ ಈ ತರ ಡಯಾಗ್ರಾಮ್ ಕೊಟ್ಟು ಲೆಕ್ಕ ಕೇಳ್ತಾನೆ. ಇಂಪಾರ್ಟೆಂಟ್, ಕಲಿಬೇಕು ನೀವು. ಓಕೆನಾ? ಆರ್ ಐ ಒನ್ ಪ್ಲಸ್ ಐ ಟು, ಈ ಮೈನಸ್ ಇರೋನ್ನೆಲ್ಲ ಆ ಕಡೆ ಕಳಿಸಿದ್ರೆ ಐ ಪ್ಲಸ್ ಆಗುತ್ತಲ್ವಾ, ಐ ತ್ರೀ ಪ್ಲಸ್ ಐ ಫೋರ್ ಪ್ಲಸ್ ಐ ಫೈವ್, ಇದನ್ನೇ ಅಲ್ವಾ ನಾವು ಹೇಳಿರೋದು ಮೇಲ್ಗಡೆ. ಮತ್ತೆ ಇವೆರಡು ಕರೆಂಟು ಎಂಟರಿಂಗ್ ದ ಜಂಕ್ಷನ್, ಐ ತ್ರೀ ಐ ಫೋರ್ ಐ ಫೈವ್ ಕರೆಂಟು ಲಿವಿಂಗ್ ದ ಜಂಕ್ಷನ್. ಕರೆಂಟ್ ಎಂಟರಿಂಗ್ ದ ಜಂಕ್ಷನ್ ಈಸ್ ಈಕ್ವಲ್ ಟು ಕರೆಂಟ್ ಲಿವಿಂಗ್ ದ ಜಂಕ್ಷನ್. ಓಕೆನಾ? ಸೊ ಲೆಟ್ ಮಿ ರಿಪೀಟ್, ಕಿರ್ಚಾಫ್ಸ್ ಫಸ್ಟ್ ಲಾ ಅಂದ ತಕ್ಷಣ ಸಮೇಶನ್ ಈಸ್ ಈಕ್ವಲ್ ಟು ಜೀರೋ ತಲೆಗೆ ನೆನಪಿ ಬಂದ್ಬಿಡ್ಬೇಕು ನಮಗೆ. ಇನ್ ಎನಿ ಎಲೆಕ್ಟ್ರಿಕಲ್ ನೆಟ್ವರ್ಕ್ ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ದ ಕರೆಂಟ್ಸ್ ಅಟ್ ಎ ಜಂಕ್ಷನ್ ಈಸ್ ಈಕ್ವಲ್ ಟು ಜೀರೋ. ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ಕಿರ್ಚಾಫ್ ಲಾ? ಲಾ ಆಫ್ ಕನ್ಸರ್ವೇಶನ್ ಆಫ್ ಚಾರ್ಜ್. ದಿಸ್ ಲಾ ಕ್ಯಾನ್ ಆಲ್ಸೋ ಬಿ ಸ್ಟೇಟೆಡ್ ಆಸ್ ಕರೆಂಟ್ ಎಂಟರಿಂಗ್ ದ ಜಂಕ್ಷನ್ ಈಸ್ ಈಕ್ವಲ್ ಟು ಕರೆಂಟ್ ಲಿವಿಂಗ್ ದ ಜಂಕ್ಷನ್. ಬಟ್ ಎಕ್ಸಾಮ್ ನಲ್ಲಿ ಸ್ಟೇಟ್ ಕಿರ್ಚಾಫ್ ಲಾ ಅಂತ ಹೇಳಿದಾಗ ಸ್ಟೇಟ್ಮೆಂಟ್ ಹೀಗೆ ಬರೀಬೇಕು, ಎಂಟ್ರೆನ್ಸ್ ಅಲ್ಲಿ ಕೊಟ್ಟಾಗ ಗೊತ್ತಿರಲಿ ಅಂತ ಈ ತರ ಬರದೆ. ಈ ಸೈನ್ ಅಪ್ಲೈ ಮಾಡೋ ಮುಂದೆ ನಿಮಗೆ ಇದು ಗೊತ್ತಿರಬೇಕು, ಕರೆಂಟ್ ಎಂಟರಿಂದ ಜಂಕ್ಷನ್ ಇದ್ರೆ ಪಾಸಿಟಿವ್, ಕರೆಂಟ್ ಲಿವಿಂಗ್ ದ ಜಂಕ್ಷನ್ ಇದ್ರೆ ನೆಗೆಟಿವ್. ಸೊ ಅಕಾರ್ಡಿಂಗ್ ಟು ದಿಸ್ ಡಯಾಗ್ರಾಮ್ ಐ ಒನ್ ಐ ಟು ಎಂಟರಿಂದ ಜಂಕ್ಷನ್ ಇದೆ ಪಾಸಿಟಿವ್, ಐ ತ್ರೀ ಐ ಫೋರ್ ಐ ಫೈವ್ ಲಿವಿಂಗ್ ದ ಜಂಕ್ಷನ್ ಇದೆ ನೆಗೆಟಿವ್. ಸೊ ಅವೆಲ್ಲ ಸಮ್ ಏನಾಗಿರುತ್ತೆ? ಜೀರೋ ಆಗಿರುತ್ತೆ. ಅಥವಾ ಕರೆಂಟ್ ಎಂಟರಿಂದ ಜಂಕ್ಷನ್ ಐ ಒನ್ ಪ್ಲಸ್ ಐ ಟು ಈಸ್ ಈಕ್ವಲ್ ಟು ಐ ತ್ರೀ ಪ್ಲಸ್ ಐ ಫೋರ್ ಪ್ಲಸ್ ಐ ಫೈವ್ ಆಗಿರುತ್ತೆ. ಇದರ್ಥ ಆಯ್ತಾ? ಓಕೆ, ಇದು ಕಿರ್ಚಾಫ್ಸ್ ಫಸ್ಟ್ ಲಾ. ಓಕೆ, ಥ್ಯಾಂಕ್ ಯು.